ಇಲ್ಲಿ ನಾನು ಹೇಳಿದ್ರಲ್ಲ, ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ರಲ್ಲ, ನಮ್ಮ ಇಲ್ಲಿ ನೂರಾರು ಜನ ಇರ್ತಾರೆ, ಅವುದೇ ಎಂಟರ್ಡ್ ದಿ ಹೌಸ್ ಅನ್ನೋದೇ ಗೊತ್ತಾಗಲ್ಲ ನನಗೆ. ಭಾಳ ಜನ ಇರ್ತಾರೆ, ಅವರು ಭಾಳ ಜನ ಬಂದವರು ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಭಯೋತ್ಪಾದಕರು ಬರಬಹುದು, ಉಗ್ರರು ಬರಬಹುದು, ಯಾರು ಬೇಕಾದ್ರೂ ಬರಬಹುದು. ಹಿಂದೆ ಒಂದ್ಸಾರಿ ಪಾರ್ಲಿಮೆಂಟಿಗೆ ಉಗ್ರರು ನುಗ್ಗಿಬಿಟ್ಟಿದ್ರು, ವಾಜಪೇಯಿಯವರು ಪ್ರಧಾನಮಂತ್ರಿ ಇರುವಾಗ. ಸೊ ಅದರಿಂದ ಇದು ಈ ಸ್ಥಳಗಳನ್ನು ಭಾಳ ಎಚ್ಚರಿಕೆಯಿಂದ ಕಾಯ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು. ಅದರಿಂದ ನಾನು ಹೋಮ್ ಮಿನಿಸ್ಟ್ರಿಗೂ ಹೇಳ್ತೀನಿ, ಅವರು ಕೂಡ ಎಲ್ಲ ಪೊಲೀಸ್ ಬಂದೋಬಸ್ತ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಬಟ್ ನೀವು ಕೂಡ ನಿಮ್ಮ ಸಿಬ್ಬಂದಿಯವರಿಗೆ ಎಲ್ರಿಗೂ ಕೂಡ ಭಾಳ ಕಟ್ಟುನಿಟ್ಟಾಗಿ ಸೆಕ್ಯೂರಿಟಿ ಲೋಪ್ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ನಾವು ಭಾಳ ಜನ ಬರ್ತಾರೆ, ಸೊ ಪಾಸ್ ಕೊಡುವಲ್ಲೇ ಎಚ್ಚರಿಕೆ ವಹಿಸ್ಬೇಕು, ಆಮೇಲೆ ಸೆಕ್ಯೂರಿಟಿಯವರು ಕೂಡ ಮಾಡಬೇಕು. ಬಟ್ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು, ಅದರ್ವೈಸ್ ಯಾರಿಗೂ ಕೂಡ ಸೇಫ್ಟಿ ಇರೋದಿಲ್ಲ, ಸದನಕ್ಕೆ ಲೋಕಸಭೆಗೆ ಇರೋದಿಲ್ಲ, ಸಂಸತ್ತಿಗೆ ಇರೋದಿಲ್ಲ, ವಿಧಾನಸಭೆಗೆ ಇರಲ್ಲ, ವಿಧಾನ ಪರಿಷತ್ಗೆ ಇರಲ್ಲ. ಸೊ ಇದನ್ನು ನಾವು ಎಚ್ಚರಿಕೆ ವಹಿಸೋದು ಭಾಳ ಒಳ್ಳೆಯದು ಅಂತೇಳಿ ನಮ್ಮ ಎಚ್ ಕೆ ಪಾಟೀಲರು ಇದನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಈ ಘಟನೆ ತೀವ್ರವಾಗಿ ಖಂಡಿಸ್ತೀನಿ, ಅದನ್ನು ಈ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತೀನಿ. ಇಲ್ಲಿ ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸನ ಸಂಸದೀಯ ವ್ಯವಸ್ಥೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.